ಮಾನವ ಜನ್ಮ ಸಾರ್ಥಕ ಜೀವನ ಆಗಬೇಕಾದ್ರೆ ಸೇವೆ ಮಾಡೋದ್ರಿಂದ ಮಾತ್ರ ಸಾಧ್ಯ ಅಂತ ತುಮಕೂರಿನ ರೈಸ್ ಮಿಲ್ನ ಮಾಲೀಕ ಹಾಗೂ ಯಶಸ್ವಿ ಉದ್ಯಮಿ ರಮೇಶ್ ಬಾಬು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತುಮಕೂರಿನಲ್ಲಿ ರಾಜ್ನಿಯೋಸ್ ಜೊತೆಗೆ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರ ಯಾಗದ ಬಗ್ಗೆ ಮಾತನಾಡ್ತಾ ನಾನು ಕೂಡ ಸೈಕಲ್ನಲ್ಲಿ ಅಕ್ಕಿ ಮಾರಾಟ ಮಾಡುವ ಮೂಲಕ ಉದ್ಯಮ ಸ್ಟಾರ್ಟ್ ಮಾಡಿದೆ ಇಂದು ಎರಡು ರೈಸ್ ಮಿಲ್ನ ಮಾಲೀಕನಾಗಿದ್ದೀನಿ ಕೋಟಿ ಕೋಟಿ ಗಳಿಸಿದ್ದೀನಿ ಯಶಸ್ವಿ ಉದ್ಯಮಿ ಆಗಿದ್ದೀನಿ ಜೀವನ ತೃಪ್ತಿ ತಂದಿದೆ ಮನುಷ್ಯ ಯಶಸ್ಸಿನ ತುತ್ತ ತುದಿಗೆ ತಲುಪುವುದರ ಜೊತೆಗೆ ಅಗತ್ಯ ಇರೋರಿಗೆ ದಾನ ಮಾಡುವ ಮೂಲಕ ಸೇವೆ ಮಾಡಿ ಸಾರ್ಥಕ ಜೀವನ ಮಾಡಬೇಕಾಗಿದೆ ಅಂದ್ರು ಯಶಸ್ವಿ ಉದ್ಯಮಿ ರಮೇಶ್ ಬಾಬು ಯಶಸ್ವಿ ಉದ್ಯಮಿ ಆಗಿದ್ ಹೇಗೆ ಹಾಗೆ ಬಗ್ಗೆ ಅಂತ ಅವರ ಮಾತಿನಲ್ಲೇ ಕೇಳಿ ಇಡೀ ಸೃಷ್ಟಿಗೆ ಎಲ್ಲ ಸಹ ಚೆನ್ನಾಗ್ ಆಗ್ಬೇಕು ಲೋಕ ಕಲ್ಯಾಣಕ್ಕೋಸ್ಕರ ಇದು ಚೆನ್ನಾಗ್ ಆಗ್ಬೇಕು ಅಂದ್ಬಿಟ್ಟು ಸೊ ಈ ಒಂದು ಲೋಕ ಕಲ್ಯಾಣಾರ್ಥವಾಗಿ ಸುಮಾರು ಏಳ್ನೂರು ಏಳ್ನೂರು ವರ್ಷಗಳ ಬಳ್ ಬಳಿಕ ಸೊ ಈ ಒಂದು ಯಾಗವನ್ನು ಇದ್ದಾರೆ ಭಾಳ ಸಂತೋಷ ಅಖಿಲ ಭಾರತ ಸಂಪೂರ್ಣ ಮಹಾ ಕುಬೇರ ಯಾಗ ಅಂತಂದ್ಬಿಟ್ಟು ನಮ್ಗೆ ತುಂಬ ಸಂತೋಷ ಸರ್ ಸರ್ ಈ ಮಾಧ್ಯಮದವರು ಈ ರೀತಿಯಾದಂಥ ಒಂದು ಸಂಸ್ಕೃತಿ ಸಂಸ್ಕಾರ ದೇಶಭಕ್ತಿ ಭಗವಂತನ ಆತನ ಒಂದು ಅನುಗ್ರಹ ಸೊ ಇವಾಗ ನೋಡಿ ಮಳೆ ಬರ್ತಿಲ್ಲ ರೈತರಿಗೆಗಳು ಕಂಗಾಲಾಗಿದ್ದಾರೆ ಸೊ ಮಳೆ ಬೇಕು ಮಳೆ ಯಾರು ಕೊಡೋದು ಆ ಮಳೆ ಕೊಡಬೇಕು ಆ ಭಗವಂತನ ಅನುಗ್ರಹ ಇರಬೇಕು ನಾವು ಏನು ಆಲೋಚನೆ ಮಾಡಿದ್ರೂ ಸಹ ಆ ಭಗವಂತನ ಅನುಗ್ರಹ ಇಲ್ದಿರ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಮ್ಮ ಒಂದು ಅಹಂಕಾರ ದುರಭ್ಯಾಸ ಸೊ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಸೊ ಆ ಭಗವಂತ ಕೊಡ್ತಾ ಇರೋವಂಥ ಈ ಒಂದು ಜನ್ಮ ಆಗಿರ್ಬೋದು ಲೋಕ ಆಗಿರ್ಬೋದು ಪ್ರತಿಯೊಂದು ಆ ತಂದೆ ನಮ್ಮದೇನೈತೆ ಅದನ್ನು ನಾವು ಆಲೋಚನೆಯನ್ನು ಮಾಡಿ ಸೊ ಭಗವಂತನನ್ನು ಸದಾ ಸ್ಮರಣೆ ಮಾಡುವಂಥದ್ದು ಯಾವಾಗ ಸ್ಮರಣೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ಸಹ ಸದಾ ಸುಭಿಕ್ಷವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇದ್ದಾಗ ಮಾತ್ರ ಸಾಧ್ಯ ಆ ಒಂದು ಇಡೀ ಪ್ರಪಂಚ ಸಂತೋಷವಾಗಿರಬೇಕು ಅಂತ ವಿಚಾರ ಮಾಡಿ ಈ ರಾಜ ಟಿ ಅವರು ಲೋಕ ಕಲ್ಯಾಣವರ್ಥವಾಗಿ ಏಳ್ನೂರು ವರ್ಷಗಳ ಬಳಿಕ ಈ ಒಂದು ಮಹಾಕುಬೇರ ಯಾಗವನ್ನು ನಮ್ಮ ಬೆಂಗಳೂರಿನಲ್ಲಿ ಮೈಸೂರು ಪ್ಯಾಲೇಸ್ ಮೈದಾನದಲ್ಲಿ ತ್ರಿಪುರ ವಾಸಿನಲ್ಲಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ತನಕ ಪ್ರತಿ ದಿವಸದೂ ಸಹ ಹೋಮ ಹವನ ಸೊ ದೇವತಾ ಕಾರ್ಯಗಳು ಪೂಜಾ ಕಾರ್ಯಗಳು ಸೊ ಇರುತ್ತೆ ಸರ್ ಸೊ ಖಂಡಿತವಾಗಲೂ ಸಹ ಈ ಒಂದು ಮಹಾಯಜ್ಞಕ್ಕೆ ನಾವೆಲ್ಲರೂ ಸಹ ಪಾಲ್ಗೊಂಡು ಆ ಭಗವಂತನ ಒಂದು ಅನುಗ್ರಹವನ್ನು ನಾವೆಲ್ಲ ಪಡೆಯೋಣ ನನ್ನ ಭಾವನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಮ್ಮ ರಾಜ್ ಟಿ ವಿಯವರು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೂ ಸಹ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಹೇಳ್ತಾ